सेवांजलि प्रतिष्ठान फरंगिपेटे दक्षिण कन्नड कृषि अभिवृद्धि सहकारी संघ मंगलूर बंटवाड़ा तालूकु कृषि उत्पन्न सहकारी माराट संघ इदर आश्रय जस्टिस केएस हेगडे चारिटेबल आस्पत्रे देरळकट्टे वरिंद कण्णु दंत वैद्यकीय शिबिर हागू केंद्र सरकार निक्षय मित्र योजनेयडि क्षय रोगिगळिगे आहार धान्य वितरणा कार्यक्रम फरंगिपेटेय सेवांजलि सभांगणदल्लि नडेयितु। ಕಾರ್ಯಕ್ರಮವನ್ನು ಸಂಸದ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು ಉದ್ಘಾಟಿಸಿದರು। ಸ್ಕ್ಯಾಟ್ಸ್ ಅಧ್ಯಕ್ಷ ರವೀಂದ್ರ ಕಂಬಳಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಪ್ರಧಾನಿ ನರೇಂದ್ರ ಮೋದಿ ಅವರ ಪರಿಕಲ್ಪನೆಯಂತೆ ಭಾರತವನ್ನು ಕ್ಷಯಮುಕ್ತ ರಾಷ್ಟ್ರವನ್ನಾಗಿ ರೂಪಿಸುವ ನಿಟ್ಟಿನಲ್ಲಿ ಸೇವಾಂಜಲಿ ಪ್ರತಿಷ್ಠಾನದ ಜೊತೆಗೂಡಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ। ಕ್ಷಯ ರೋಗಿಗಳು ರೋಗಮುಕ್ತರಾಗಿ ಸಮಾಜದ ಜನರೊಂದಿಗೆ ಬೆರೆತು ಬಾಳುವ ಉದ್ದೇಶದೊಂದಿಗೆ ಹಮ್ಮಿಕೊಂಡಿರುವ ಈ ಕಾರ್ಯಕ್ರಮದಲ್ಲಿ ಸಹಕಾರಿ ಸಂಘಗಳು ಸೇರಿಕೊಂಡಿರುವುದು ವಿಶೇಷ। ಜನರಿಗೆ ಆರ್ಥಿಕ ಸೇವೆ ನೀಡುವ ಸಹಕಾರಿ ಸಂಸ್ಥೆಗಳು ಇಂದು ಸಾರ್ವಜನಿಕರಿಗೆ ಆರೋಗ್ಯ ಸೇವೆ ನೀಡುವ ಸಮಾಜಮುಖಿ ಸೇವೆಯಲ್ಲೂ ತೊಡಗಿಸಿಕೊಂಡು ಸೇವಾಂಜಲಿಯ ಜೊತೆಗೂಡಿ ಆಹಾರ ಕಿಟ್ ವಿತರಿಸಲಾಗುತ್ತಿದೆ ಎಂದರು। ನಿಜವಾದ ಪಿರಾಯಿನ ಸಂದರ್ಭ ಇದ್ದಂತೋರು ದಯನ್ ಪಂಡ ಇನಿ ಸನ್ಮಾನ್ಯ ನರೇಂದ್ರ ಮೋದಿ ಅವರನ್ನ ಒಂಜಿ ಕ್ಷಯ ನಿರ್ಮೂಲನ ರೋಗ ನಿರ್ಮೂಲನ ಮಲ್ಪೋಡು ಬಂಪಣಂಜನ ದೇಶೋಡು ಒಂಜಿ ಆರ ಪಂಡಂಜನ ಒಂಜಿ ಪಾತ್ರ ಇನಿ ಅವು ನಂಕ ಸ್ಫೂರ್ತಿದಾಯಕವಾದ ನಮ್ಮ ರಡ್ಡ ಸಂಸ್ಥೆಲ ಒಟ್ಟಿಗಾದ ಇಂಥ ಕಾರ್ಯಕ್ರಮ ಮಲ್ಪೋಡು ಬಂದು ವಿಶ್ವಂ ಪದರ ಪುಂಜಲ್ಡ ನಮ್ಮ ಇನ್ನು ಕೇಳ ಇದು ಒಟ್ಟಿಗೆ ನಂಕ ನಮ್ಮ ಈ ಭಾಗದ ಸಂಸದರು ಭಾರತೀಯ ಜನತಾ ಪಾರ್ಟಿದ ರಾಜ್ಯಾಧ್ಯಕ್ಷರೇನ ನಳಿನ್ ಕುಮಾರ್ ಕಟೀಲ್ ರೇನಾಗ ಏನ ಆ ಕಾರ್ಯಕ್ರಮ ಬರ್ಪ ನಿಕ್ಲೋಟಿಗೆ ಭಾಗವಹಿಸುವಂತ ಪಂಡಿತರು ಇತ್ತಲ ಉಳ್ಳಿರು ಬರೆಯ ಬಿದಾಡಿದ್ರು ಇದೇ ರೀತಿಯ ಕಾರ್ಯಕ್ರಮ ನಂಗೆ ಬಂದು ಬಂದಿದೆ। ಐಟಿನಿ ಗುರುತಿಸಿದ ಕಾರ್ಯಕ್ರಮ ಇಂಕಿನ ಬಂಡ ಕ್ಷಯ ನಿರ್ಮೂಲನಾ ನೇನೊಂಜಿ ರೋಗಿಲ ನಮ್ಮ ನಿರ್ಮೂಲನ ಮನಪಡು ಆ ರೋಗಿಲ ಅಕಲ್ನ ನೆಟ್ಟು ಅಕಲ ಸಂಸಾರ ಒಟ್ಟಿಗಾದ ದುಮ್ಮದ ದಿನೊಟ್ಟು ಜೀವನ ಮನಪಡು ಬಂದ್ಬಿಡೋಂಚಿನ ಉದ್ದೇಶಕ್ಕೂ ಇನಿ ಸೇವಾಂಜಲಿ ಪ್ರತಿಷ್ಠಾನದ ಒಟ್ಟಿಗೆ ನಮ್ಮ ರಡ್ಡ ಸಂಸ್ಥೆ ಸಹಕಾರಿ ಕೃಷಿ ಅಭಿವೃದ್ಧಿ ಸಹಕಾರಿ ಸಂಘಲ ಬಂಟ್ವಾಳ ತಾಲೂಕು ಕೃಷಿ ಉತ್ಪನ್ನ ಮಾರಾಟ ಸಹಕಾರಿ ಸಂಘಲ ಇನಿ ಒಟ್ಟಿಗೆ ಕೈ ಜೋಡಿಸಲು। ಮುಖ್ಯ ಅತಿಥಿ ಮೇರಮಜಲು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಜಯಶ್ರೀ ಕರ್ಕೇರ ಮಾತನಾಡಿ, ಕೃಷ್ಣಕುಮಾರ್ ಪುಂಜಾ ಅವರ ನೇತೃತ್ವದಲ್ಲಿ ಸೇವಾಂಜಲಿ ಸಂಸ್ಥೆಯು ಜನರಿಗೆ ವಿವಿಧ ರೀತಿಯ ಸೇವೆಗಳನ್ನು ನೀಡುತ್ತಾ ಬಡಜನರ ಕಣ್ಣೀರೊರೆಸುವ ಕಾರ್ಯವನ್ನು ನಡೆಸಿಕೊಂಡು ಬರುತ್ತಿದೆ ಎಂದರು। ದೇವರ ನಂಕ ಜನ್ಮ ಕೊರ್ತೇರೆ ಜನ್ಮ ಕೊರ್ತಿನಂಚಿನ ಸಂದರ್ಭಡ ದೇವರ ಪಂತೆರಿಗೆ ನಿನ್ನ ಭೂಮಿಗೆ ಕಡಪುರದೆ ದಾದಾಂಡಲ ಒಂಜಿ ಎಡ್ಡೆ ಕೆಲಸನ ಮಲ್ತದ ಬಲ ಪಂದ ಹುಟ್ಟುವುದ್ಯಾಕೆ ಸಾಯುವುದ್ಯಾಕೆ ಜೀವನದಲ್ಲಿ ಇದ್ದು ಏನನ್ನಾದರೂ ಸಾಧಿಸಿ ಹೋಗೋಕೆ ಪಂಪಿನ ಒಂದು ಪಾತ್ರದ ಪ್ರಕಾರ ನಮ್ಮ ಕೃಷ್ಣಕುಮಾರ್ ಪೂಂಜೆರು ಆ ಒಂದು ವಿಷಯಕ್ಕೂ ಆರೇ ಒಂದು ಸೂಕ್ತವಾಯಿನ ವ್ಯಕ್ತಿ ಪಂದು ಯಾನಿ ಸಂದರ್ಭಡು ಪನ್ನೊಂದಿಲ್ಲ ದಯಪಂಡ ಸೇವಾಂಜಲಿ ಪಂಪಿನ ಒಂದು ಪುದರಣದಿದ್ದು ಜನಕ್ಲೆಗೆ ಒಂಜಾತ ಸೇವೆ ಮಲ್ಪನಂಚಿನ ಮುಖಾಂತರ ಬೇತೆ ಬೇತೆ ಶಿಬಿರಗಳನ್ನ ಆಯೋಜನೆ ಮಲ್ತದ ಬಡ ಜನಕ್ಲಿನ ಕಣ್ಣೇರು ಹೊಚ್ಚಿನಂಚಿನ ಕೆಲಸನಾರು ಮಲ್ತೊಂದುಲ್ಲೇರು ಮೂಲ ಬೇತೆ ಬೇತೆ ಶಿಬಿರಗಳು ಆವೊಂದುಂಡು ರಕ್ತದಾನ ಶಿಬಿರ ಆದಪ್ಪು ಕನ್ನದ ಶಿಬಿರಗಳಾದಪ್ಪು ಕೂಲಿಗೆ ಸಂಬಂಧಪಟ್ಟಿನ ಶಿಬಿರಗಳಾದಪ್ಪು ಐದೊಟ್ಟಿಗೆ ಧಾರ್ಮಿಕ ಕಾರ್ಯಕ್ರಮ ಒಂದು ಮಾತ ಈ ಸೇವಾಂಜಲಿ ಪಂಪಿನ ಈ ಒಂದು ಪ್ರತಿಷ್ಠಾನದ ಮುಖಾಂತರ ನಡೆತೊಂದುಂಡು। ವಿಧಾನ ಪರಿಷತ್ ಸದಸ್ಯ ಪ್ರತಾಪ್ ಸಿಂಹ ನಾಯಕ್, ಕಿಯೋನಿಕ್ಸ್ ಅಧ್ಯಕ್ಷ ಹರಿಕೃಷ್ಣ ಬಂಟ್ವಾಳ್, ತಾಲೂಕು ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಮಾಧವ್ ಮಾವೆ, ಮಂಗಳೂರಿನ ಅಂಬಾಭವಾನಿ ಭಜನಾ ಮಂದಿರದ ಅಧ್ಯಕ್ಷ ಸೀತಾರಾಮ್ ಎ, ದಕ್ಷಿಣ ಕನ್ನಡ ಕೃಷಿ ಅಭಿವೃದ್ಧಿ ಸಹಕಾರಿ ಸಂಘ ಮಂಗಳೂರು ಇದರ ಕಾರ್ಯನಿರ್ವಹಣಾಧಿಕಾರಿ ಪ್ರೇಮರಾಜ್ ಭಂಡಾರಿ, ಬಂಟ್ವಾಳ ತಾಲೂಕು ಕೃಷಿ ಉತ್ಪನ್ನ ಸಹಕಾರಿ ಮಾರಾಟ ಸಂಘ ಇದರ ಕಾರ್ಯನಿರ್ವಹಣಾಧಿಕಾರಿ ಧರ್ಮಪಾಲ್ ಭಂಡಾರಿ, ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ಗಣೇಶ್ ಸುವರ್ಣತುಂಬೆ, ರೋಟರಿ ಕ್ಲಬ್ ಫರಂಗಿಪೇಟೆ ಅಧ್ಯಕ್ಷ ಜಯರಾಮ್ ಶೇಖ, ಜಯರಾಜ್ ಕರ್ಕೇರ, ಸೇವಾಂಜಲಿ ಆರೋಗ್ಯ ಕೇಂದ್ರದ ವೈದ್ಯ ಡಾ ಚೇತನ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು। ಪ್ರಮುಖರಾದ ಪುಂಚಮೆ ಪದ್ಮನಾಭ್ ಶೆಟ್ಟಿ, ಎಂಕೆ ಖಾದರ್, ಪ್ರಕಾಶ್ ಕೆ, ಪ್ರಶಾಂತ್ ತುಂಬೆ ಮತ್ತಿತರರು ಉಪಸ್ಥಿತರಿದ್ದರು। ಸೇವಾಂಜಲಿ ಪ್ರತಿಷ್ಠಾನದ ಆಡಳಿತ ಟ್ರಸ್ಟಿ ಕೆ ಕೃಷ್ಣಕುಮಾರ್ ಪೂಂಜ ಸ್ವಾಗತಿಸಿದರು। ಟ್ರಸ್ಟಿಗಳಾದ ತಾರನಾಥ್ ಕೊಟ್ಟಾರಿ ತೇವು ಪ್ರಾಸ್ತಾವಿಕವಾಗಿ ಮಾತನಾಡಿದರು। ದೇವದಾಸ್ ಶೆಟ್ಟಿ ಕೊಡ್ಮಂಡ್ ಕಾರ್ಯಕ್ರಮ ನಿರೂಪಿಸಿದರು। ಸಂದೀಪ್ ಸಾಲ್ಯಾನ್, ವಿ4 ನ್ಯೂಸ್, ಬಂಟ್ವಾಳ।